ಊಟ ಅಥವಾ ಆಹಾರ ಅಂದರೆ ನಮ್ಗೆ ಎಂಥ ಒಳ್ಳೊಳ್ಳೆ ಸವಿ ನೆನಪುಗಳಿರುತ್ತೆ. ಈಗ ತಾಯಿ ಕೈ ರುಚಿ, ಮತ್ತು ಒಂದು ಹಬ್ಬದ ಅಡುಗೆ ಇರ್ಬೋದು, ಮದುವೆ ಊಟ ಇರ್ಬೋದು, ನಮಗೆ ತುಂಬ ಒಳ್ಳೊಳ್ಳೆ ಮೆಮೊರೀಸು ಫುಡ್ಡಿನ ಜೊತೆ ಅಟ್ಯಾಚ್ ಆಗಿರುತ್ತೆ. ಮತ್ತು ನಮಗೆ ಕಷ್ಟ ಬಂದಾಗ ಅಥವಾ ನಾವು ಸಿಟ್ಟಲ್ಲಿದ್ದಾಗ್ಲೂ ತುಂಬ ಜನ ತಿಂತಾರೆ, ಆ ಸ್ಟ್ರೆಸ್ ಈಟಿಂಗ್ ಅಂತ ತುಂಬ ನಾವು ತಿಂತೀವಿ. ಸೊ ಆಹಾರ ನಮ್ಮ ಸುಖ ಮತ್ತು ದುಃಖಗಳಲ್ಲಿ ಎರಡರಲ್ಲೂ ಭಾಗಿಯಾಗಿರುತ್ತೆ. ಬಟ್ ನಾವು ತಿನ್ನೋ ಆಹಾರದಿಂದ ಕಾಯಿಲೆಗಳಂತೂ ಖಂಡಿತ ಬರುತ್ತೆ. ನಾವು ತಿನ್ನೋ ಆಹಾರದಿಂದ ಕ್ಯಾನ್ಸರ್ ಉಂಟಾಗತ್ತಾ ಅಂತ ಒಂದು ಪ್ರಶ್ನೆ. ಸೊ ಕೆಲವು ಸ್ಟಡೀಸಲ್ಲಿ ನಾವು ಎಲ್ಲ ಕ್ಯಾನ್ಸರ್ಗಳನ್ನು ಕೂಡಿಸಿದ್ರೆ ಅದರಲ್ಲಿ 1/3 ಅಂದರೆ 1/3 ಕ್ಯಾನ್ಸರ್ಗಳು, ನಿಯರ್ಲಿ 35% ಆಫ್ ಆಲ್ ಕ್ಯಾನ್ಸರ್ಸು ಫುಡ್ ರಿಲೇಟೆಡು ಅಂತ ಹೇಳ್ತಾರೆ. ಸೊ ಈ ಫುಡ್ಡು ಆಹಾರ ಹೇಗೆ ಅಂದರೆ ನಮಗೆ ಶತ್ರುನೂ ಹೌದು ಮಿತ್ರನೂ ಹೌದು. ಸೊ ನಾವು ಊಟ ಮಾಡಲೇಬೇಕಲ್ವ ಡೈಲಿ. ಸೊ ಆಹಾರದಿಂದ ನಮ್ಗೆ ಎಷ್ಟೊಂದು ಪೌಷ್ಟಿಕಾಂಶಗಳು ಸಿಗುತ್ತೆ. ಮತ್ತು ನಮ್ಮ ಬಾಡಿ ಒಂದು ಮಷೀನ್ ಅಲ್ವಾ, ಆ ಮಷೀನು ರನ್ ಆಗಬೇಕು ಅಂದರೆ ಅದಕ್ಕೆ ಫ್ಯೂಯಲ್ಲು ಬೇಕೇ ಬೇಕು. ಸೊ ನಾವು ತಿನ್ನೋ ಆಹಾರದಲ್ಲಿ ನಾವು ಎರಡು ಥರ ಡಿವೈಡ್ ಮಾಡ್ತೀವಿ. ಒಂದು ಕ್ಯಾನ್ಸರ್ ಉಂಟು ಮಾಡುವಂಥ ಆಹಾರಗಳು, ಮತ್ತು ಇನ್ನೊಂದು ಕ್ಯಾನ್ಸರ್ ಫೈಟಿಂಗ್ ಫುಡ್ಸ್ ಅಂತ, ಅಂದರೆ ಕ್ಯಾನ್ಸರ್ನ ತಡೆಗಟ್ಟುವಂಥ ಆಹಾರಗಳು ಯಾವುದು ಅಂತ ನೋಡೋಣ. ಸೊ ನಾವು ಎಷ್ಟೊಂದೆಲ್ಲ ಊಟ ಮಾಡ್ತೀವಿ, ಎಷ್ಟೊಂದು ಐಟಮ್ಸ್ ತಿಂತೀವಲ್ವ. ಸೊ ಅದರಲ್ಲಿ ನಾವು ಕೆಲವು ಆಹಾರಗಳು ನಮಗೆ ಒಳ್ಳೇದು ಮಾಡಿದ್ರೆ ಇನ್ನು ಕೆಲವು ಆಹಾರಗಳು ನಮಗೆ ಕೆಟ್ಟದನ್ನು ಸಹ ಮಾಡ್ಬೋದು. ಸೊ ಈ ಸಂಚಿಕೆಯಲ್ಲಿ ನಾವು ಈ ಆಹಾರದಲ್ಲಿರೋಂಥ ನಮಗೆ ಕೆಟ್ಟದುಂಟು ಮಾಡೋವಂಥ ಅಂಶಗಳು ಯಾವ್ಯಾವುದು, ಕ್ಯಾನ್ಸರ್ ಫಾರ್ಮ್ ಮಾಡೋವಂಥ ಅಂದರೆ ಕ್ಯಾನ್ಸರ್ ಉಂಟು ಮಾಡೋವಂಥ ಆಹಾರಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ನಾವು ಈ ಕ್ಯಾನ್ಸರ್ ಉಂಟು ಮಾಡೋ ಆಹಾರಗಳನ್ನ ಎರಡು ಥರ ಡಿವೈಡ್ ಮಾಡ್ತೀವಿ. ಮತ್ತು ಒಂದು ಕಾರ್ಸಿನೋಜೆನಿಕ್ ಅಂತ, ಅಂದರೆ ಕ್ಯಾನ್ಸರ್ ಕಾರಕಗಳು ಡೈರೆಕ್ಟಾಗಿ ಕ್ಯಾನ್ಸರ್ನ ಉಂಟು ಮಾಡೋವಂಥವನ್ನ ನಾವು ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ. ಮತ್ತು ಎರಡನೇದು ಕ್ಯಾನ್ಸರ್ ಪ್ರೊಮೋಟರ್ಸ್ ಅಂತ, ಅಂದರೆ ಬೇರೆ ಯಾವುದೋ ಕಾರಣದಿಂದ ದೇಹದಲ್ಲಿ ಕ್ಯಾನ್ಸರ್ ಉಂಟಾಗಿದೆ, ಸಪೋಸ್ ಅವರು ಟೊಬ್ಯಾಕೋ ಆಲ್ಕೋಹಾಲು ಯಾವುದೋ ಒಂದು ಕಾರಣದಿಂದ ಕ್ಯಾನ್ಸರ್ ಬೀಜ ಬೆಳೀತಾ ಇದೆ. ಸೊ ಅದಕ್ಕೆ ಕ್ಯಾನ್ಸರ್ ಪ್ರೊಮೋಟಿಂಗ್ ಫುಡ್ಸ್ ಅಂತ, ಅಂದರೆ ಆ ಕ್ಯಾನ್ಸರ್ಗೆ ಗೊಬ್ಬರ ಹಾಕ್ಬಿಟ್ಟು ಆಹಾರ ಕೊಟ್ಟು ಅದನ್ನು ಬೆಳೆಸೋ ಅಂಥ ಆಹಾರಗಳು ಇವೆ. ಅಂದರೆ ಆ ಕ್ಯಾನ್ಸರ್ ಪ್ರೊಮೋಟರ್ ಫುಡ್ಗೆ ತಾನೇ ಕ್ಯಾನ್ಸರ್ ಉಂಟು ಮಾಡೋ ಶಕ್ತಿ ಇರಲ್ಲ, ಆದರೆ ಬೇರೆ ಕಾರಣದಿಂದ ಕ್ಯಾನ್ಸರ್ ಉಂಟಾಗಿದ್ದರೆ ಅದನ್ನು ಬೆಳೆಸುತ್ತೆ. ಸೊ ನಾವು ಕಾರ್ಸಿನೋಜನ್ಸ್ ಯಾವ್ಯಾವುದು, ಅಂದರೆ ಯಾವುದು ಕ್ಯಾನ್ಸರ್ ಕಾರಕ ಆಹಾರಗಳು, ಮತ್ತು ಈ ಕ್ಯಾನ್ಸರ್ ಪ್ರೊಮೋಟಿಂಗ್ ಫುಡ್ಸು ಅಂದರೆ ಕ್ಯಾನ್ಸರ್ಗೆ ಆಹಾರ ಕೊಡೋವಂಥ ಫುಡ್ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟು ಕಾರ್ಸಿನೋಜನ್ಸು, ಕ್ಯಾನ್ಸರ್ ಉಂಟು ಮಾಡೋವಂಥ ಆಹಾರಗಳು ಯಾವ್ಯಾವುದು ಅಂತ ನೋಡೋಣ. ಸೊ ನೋಡಿ, ನಾವು ಯಾವುದೇ ಆಹಾರ, ಅಕ್ಕಿ ತಗೊಳ್ಳಿ, ರಾಗಿ ತಗೊಳ್ಳಿ, ಜೋಳ, ಯಾವುದೇ ಆಹಾರ ತಗೊಂಡ್ರೂ ಅದು ಬೆಳೆಯೋದ್ರಿಂದ ಹಿಡಿದು ನಮ್ಮ ಪ್ಲೇಟ್ಗೆ ನಮ್ಮ ಮನೆಗೆ ಬಂದು ಸೇರೋ ತನಕ ಅನೇಕ ಸ್ಟೆಪ್ಸ್ನ ಅದು ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಸಂಸ್ಕರಣೆ ಮಾಡ್ತಾರಲ್ವಾ. ಸೊ ಒಂದು ಬೀಜ ಬಿತ್ತಾರಲ್ಲ, ಆ ಬೀಜಕ್ಕೇ ಒಂದು ಕೋಟಿಂಗ್ ಕೊಟ್ಟಿರ್ತಾರೆ, ಕೆಮಿಕಲ್ ಕೋಟಿಂಗು, ಆ ಬೀಜ ಹಾಳಾಗಬಾರ್ದು, ಚೆನ್ನಾಗಿ ಚಿಗರಿ ಬರಬೇಕು ಅಂದ್ಬಿಟ್ಟು ಒಂದು ಕೆಮಿಕಲ್. ಸೊ ಬೀಜ ಬಿತ್ತೋ ಟೈಮಿಂದನೂ ಕೆಮಿಕಲ್ ಆಹಾರದ ಜೊತೆನೇ ಇರುತ್ತೆ. ಸೊ ನಾವು ಈ ಆಹಾರದ ಬೆಳೆ ಬೆಳೆಯೋಕ್ಕೆ ಉಪಯೋಗಿಸೋವಂಥ ಕೆಮಿಕಲ್ಸು, ರಾಸಾಯನಿಕಗಳು ಯಾವ್ಯಾವುದೆಲ್ಲ ಯೂಸ್ ಮಾಡ್ತೀವಿ ನಾವು, ಈ ಕೆಮಿಕಲ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ, ಗೊಬ್ಬರ ಬೇಕು ಅಂದ್ಬಿಟ್ಟು ಗೊಬ್ಬರಗಳನ್ನ ಹಾಕ್ತೀವಿ. ಈ ಮುಂಚೆ ಈ ರಾಸಾಯನಿಕ ಗೊಬ್ಬರಗಳ ಯೂಸೇಜ್ ಅಷ್ಟೊಂದು ಇರಲಿಲ್ಲ, ಈ ಕಳೆದ 30 ವರ್ಷಗಳಿಂದ ತುಂಬ ನಾವು NPK ಫರ್ಟಿಲೈಸರ್ಸ್ ಅಂತ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದೆಲ್ಲ ಕೆಮಿಕಲ್ಸೇನೆ. ಸೊ ಈ ಕೆಮಿಕಲ್ಸು ಫುಡ್ ಜೊತೆಗೇ ಸೇರ್ಕೊಂಬಿಟ್ಟಿರುತ್ತೆ. ಸೊ ಇಂಥ ಕೆಮಿಕಲ್ಸು ಕಾರ್ಸಿನೋಜೆನಿಕ್ಕು. ಮತ್ತು ಬೆಳೆ ಬೆಳೆದ್ಮೇಲೆ ಅದನ್ನು ನಾವು ಪ್ರಿಸರ್ವ್ ಮಾಡ್ತೀವಲ್ಲ, ಅದಕ್ಕೂ ಅನೇಕ ಔಷಧಿಗಳನ್ನ ಹಾಕ್ತೀವಿ. ಈ ಅಕ್ಕಿ ರಾಗಿ ಹಾಳಾಗಬಾರ್ದು ಅಂತ ಅದಕ್ಕೆ ಔಷಧಿಗಳನ್ನ ಹಾಕ್ತೀವಿ. ಸೊ ಇಂಥ ಔಷಧಿಗಳು ಸಹ ಕ್ಯಾನ್ಸರ್ ಉಂಟು ಮಾಡ್ಬೋದು. ಈ ಧಾನ್ಯಗಳು ಸ್ವಲ್ಪ ಕೆಟ್ಟೋಗುತ್ತಲ್ಲ, ಈಗ ಮುಗ್ಗಿದ ಅಕ್ಕಿ ಇರುತ್ತಲ್ಲ, ಮುಗ್ಗಿದ ವಾಸನೆ ಬರ್ತಾ ಇರುತ್ತೆ, ಅಂದರೆ ಅದು ಹಾಳಾಗಿರೋವಂಥ ವಾಸನೆ ಬರ್ತಾ ಇರುತ್ತೆ. ಸೊ ಅದು ಈ ಮೈಕೋಟಾಕ್ಸಿನ್ಸ್ ಅಂತ, ಅಂದರೆ ಕೆಲವು ಕೆಮಿಕಲ್ಸು, ಈ ಫಂಗಸ್ಸು, ಈ ನಮಗೆ ಬ್ರೆಡ್ಗೆ ಬೂಸ್ಟ್ ಬರುತ್ತಲ್ಲ, ಆ ಥರ ಫಂಗಸ್ಗಳು ಸ್ವಲ್ಪ ಹಾಳಾದಂಥ ಅಕ್ಕಿ ಅಥವಾ ಬೇಳೆಗಳಲ್ಲಿ ತುಂಬ ಕಾಮನ್ನು. ಇನ್ನು ಅಫ್ಲಾಟಾಕ್ಸಿನ್ ಅಂತ ಹೇಳ್ತೀವಿ, ಈ ಲಿವರ್ ಕ್ಯಾನ್ಸರ್ಗೆ ನಾವು ಈ ಅಫ್ಲಾಟಾಕ್ಸಿನ್ನು ಕಾರಣ ಅಂತ ಹೇಳ್ತೀವಿ.
ಸೊ ಈ ಆಹಾರ ನಮ್ಮ ಮನೆಗೆ ಬರೋಕ್ಕೆ ಮುಂಚೆಯೇ ಅನೇಕ ಕೆಮಿಕಲ್ಸು ಅದ್ರ ಜೊತೆಗೆ ಸ್ಲೋ ಆಗಿ ಸೇರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಮತ್ತು ಈ ಪೌಲ್ಟ್ರಿ ಅಂದರೆ ಕುರಿ ಕೋಳಿ ದನಗಳು ಅದೆಲ್ಲ ನಮಗೆ ಮಾಂಸ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಹಾರ್ಮೋನ್ಸು ಕೊಡ್ತಾರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ. ಮತ್ತು ಅದಕ್ಕೆ ಅವಕ್ಕೆ ಕಾಯಿಲೆಗಳು ಬರಬಾರ್ದು ಅಂತ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಮತ್ತು ಈ ದನಗಳು ಚೆನ್ನಾಗಿ ಹಾಲು ಕೊಡಲಿ ಅಂದ್ಬಿಟ್ಟು ಅವಕ್ಕೆ ಹಾರ್ಮೋನ್ಸ್ ಕೊಡ್ತಾರೆ. ಸೊ ಇಂಥ ಹಾರ್ಮೋನ್ಸು ಹಾಲಲ್ಲೂ ಇರುತ್ತೆ, ಮೊಟ್ಟೆಲ್ಲೂ ಇರುತ್ತೆ. ಆ ಚಿಕನ್ನು ಅಥವಾ ಮಾಂಸಾಹಾರ ಏನೇ ಸೇವನೆ ಮಾಡಿದ್ರೂ ಅದರಲ್ಲಿ ಹಾರ್ಮೋನ್ಸು ಕೆಮಿಕಲ್ಸು ಇದ್ದೇ ಇರುತ್ತೆ. ಸೊ ನಾವು ತಿನ್ನೋ ಆಹಾರ ಅರ್ಧಕ್ಕರ್ಧ ಆಲ್ರೆಡಿ ಕೆಮಿಕಲ್ ಮಿಕ್ಸ್ಡೇ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಓಕೆ ಎಲ್ಲ ಧಾನ್ಯಗಳು ಅಥವಾ ಇದು ಚಿಕನ್ನು ಎಗ್ಗು ಎಲ್ಲನೂ ಇದಾಯಿತು, ಪ್ರಾಸೆಸ್ ಆಯಿತು. ನೆಕ್ಸ್ಟ್ ಅದನ್ನು ಪ್ಯಾಕಿಂಗು, ಅದು ಪ್ಯಾಕ್ ಮಾಡಿ ಅದು ಹಾಳಾಗಬಾರ್ದು, ತುಂಬ ದಿನ ಪ್ಲಾಸ್ಟಿಕ್ ಕವರಲ್ಲಿ ಅದು ಇರಬೇಕು, ನಮಗೆ ರೀಚ್ ಆಗಿ 2 ತಿಂಗಳಾದ್ರೂ ಅದಕ್ಕೆ ಏನಾಗಬಾರ್ದು ಅಂತ ಮತ್ತೆ ಪ್ರಿಸರ್ವೇಟಿವ್ಸು ಆ್ಯಡ್ ಮಾಡಿರ್ತಾರೆ. ಮತ್ತು ಎಷ್ಟೊಂದು ಪ್ಯಾಕಿಂಗ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ನೀವು ಇದು ಏರ್ ಟೈಟು ಪ್ಯಾಕ್ಸು, ಈ ಟೆಟ್ರಾ ಪ್ಯಾಕ್ಸಲ್ಲೆಲ್ಲ ಕೆಲವು ಒಂದು ಸ್ಮಾಲ್ ಕೆಮಿಕಲ್ದೊಂದು ಪುಟ್ಟ ದಿಂಬ ಥರ ಒಂದು ಇದು ಆ್ಯಡ್ ಮಾಡಿರ್ತಾರೆ, ಅದು ತೇವಾಂಶನೆಲ್ಲ ಹೀರ್ಕೊಳ್ಳಿ ಅಂತ ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ಇಂಥ ಪ್ಯಾಕೇಜಿಂಗ್ ಮೆಟೀರಿಯಲ್ಸಲ್ಲೂ ಅನೇಕ ಕೆಮಿಕಲ್ಸ್ ಇರುತ್ತೆ. ಇದರಿಂದನೂ ಸಹ ನಮಗೆ ಕೆಮಿಕಲ್ ಲೋಡು ಜಾಸ್ತಿ ಆಗುತ್ತೆ, ಕ್ಯಾನ್ಸರ್ ಉಂಟಾಗ್ಬೋದು. ಅನೇಕ ರೆಡಿ ಟು ಈಟ್ ಫುಡ್ಡು, ಅದೆಲ್ಲ ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀವಿ. ಫುಡ್ಡು ಯಾವತ್ತೂ ನ್ಯಾಚುರಲ್ ಆಗಿ ಹೋಮ್ ಮೇಡು ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡೋದೇನೆ ಬೆಸ್ಟು. ನಾವು ಯಾವುದೇ ಪ್ರಾಸೆಸ್ಡ್ ಫುಡ್ಡು ಯೂಸ್ ಮಾಡ್ತೀವಲ್ಲ, ಈಗ ನೀವು ಡೈರೆಕ್ಟು ಅದನ್ನ ನೀರಿಗೆ ಹಾಕಿದ್ರೆ ಅದರಿಂದ ಫುಡ್ ರೆಡಿ. ಸೊ ಈ ರೆಡಿ ಟು ಈಟ್ ಫುಡ್ಡಲ್ಲಿ ತುಂಬ ಪ್ರಿಸರ್ವೇಟಿವ್ ಕೆಮಿಕಲ್ಸ್ನ ಹಾಕಿರ್ತಾರೆ, ಆ ಪ್ರಿಸರ್ವೇಟಿವ್ಸು ಸಹ ನಮಗೆ ಆರೋಗ್ಯಕ್ಕೆ ತೊಂದರೆ ಮಾಡುತ್ತೆ. ಇದೆಲ್ಲ ಆದಮೇಲೆ ನಾವೇನೇ ಈ ಫುಡ್ಡು ಕಲರ್ ಬರಲಿ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ನಾವೇ ಫುಡ್ಗೆ ಕಲರ್ಸ್ನ ಆ್ಯಡ್ ಮಾಡ್ತೀವಿ. ಸೊ ಇತ್ತೀಚೆಗೆ ನೀವು ನೋಡಿದ್ರಿ ನಮ್ಮ ಕರ್ನಾಟಕ ಸರ್ಕಾರ ಈ ಕಾಟನ್ ಕ್ಯಾಂಡಿಗೆ ಮತ್ತು ಗೋಬಿ ಮಂಚೂರಿಗೆ ಎಲ್ಲ ಹಾಕ್ತಿದ್ದಿದ್ದು ಫುಡ್ ಕಲರಲ್ಲಿ ಈ ರೋಡಮಿನ್ ಬಿ ಅಂತ ಒಂದು ಕಾರ್ಸಿನೋಜೆನಿಕ್ ಕೆಮಿಕಲ್ ಇದೆ ಅಂದ್ಬಿಟ್ಟು ಅದನ್ನೆಲ್ಲ ಬ್ಯಾನ್ ಮಾಡಿದ್ರು ಕಲರ್ಸ್ನ. ಸೊ ನೀವು ಈ ಕಾಟನ್ ಕ್ಯಾಂಡಿ ನೋಡಿದ್ರೆ ಎಲ್ಲ ವೈಟ್ ಕಾಟನ್ ಕ್ಯಾಂಡಿ, ಮತ್ತು ಆ ಗೋಬಿ ಮಂಚೂರಿ ನೋಡಿದ್ರೆ ಇವಾಗ ತುಂಬ ಮಂಕಾಗಿರೋಂಥ ಗೋಬಿ ಮಂಚೂರಿ ನೀವು ತಿಂದೇ ಇರ್ತೀರ. ಸೊ ಇಂಥ ಫುಡ್ ಕಲರ್ಸ್ ಏನಿದೆ ಅದು ಕಾರ್ಸಿನೋಜೆನಿಕ್ಕು. ಸೊ ನೀವು ಕೇಳ್ಬೋದು, ಏನು ಮೇಡಮ್ ಒಂದು ದಿವಸ ಕಾಟನ್ ಕ್ಯಾಂಡಿ ನಾವು ಯಾವಾಗೋ ವರ್ಷಕ್ಕೆ ಒಂದು ಸತಿ ತಿಂತೀವಿ ಅದರಿಂದ ಕ್ಯಾನ್ಸರ್ ಉಂಟಾಗತ್ತಾ ಅಂತ ಕೇಳ್ಬೋದು. ಆದರೆ ನಮ್ಗೆ ಗೊತ್ತಿಲ್ಲದಲೇ ಅನೇಕ ಫುಡ್ ಐಟಮ್ಸು ಈ ಖಾರದ ಪುಡಿ ಕೆಂಪು ಬರಲಿ ಅಂದ್ಬಿಟ್ಟು ಕಲರ್ಸ್ ಹಾಕ್ತಾರೆ, ಮತ್ತು ಈ ಫುಡ್ಡಲ್ಲಿ ಕಬಾಬ್ಸು ಮತ್ತು ಮಂಚೂರಿಯನ್ನು ಎಲ್ಲ ಕಲರ್ ಬರಲಿ ಅಂದ್ಬಿಟ್ಟು ನಾವು ಕಲರ್ಸ್ ಹಾಕ್ತೀವಲ್ಲ. ಸೊ ಈ ಫುಡ್ ಅಡಿಟಿವ್ಸು, ಈ ಫುಡ್ ಕಲರ್ಸು, ಅದರಿಂದ ಕ್ಯಾನ್ಸರ್ ಉಂಟಾಗತ್ತೆ. ಸೊ ಕ್ಯಾನ್ಸರ್ ಹೇಗಂದರೆ ಅದು ಒಂದಿನದಲ್ಲಿ ಆಗೋಂಥದ್ದಲ್ಲ, ಅನೇಕ ವರ್ಷಗಳೇ ತಗೊಳತ್ತೆ. ಸೊ ಅನೇಕ ವರ್ಷಗಳು ನಾವು ಡೈಲಿ ಹುಟ್ಟಿದಾಗಿಂದ ಸಾಯೋ ತನಕ ತಿನ್ನಲೇಬೇಕು, ಎಷ್ಟೊಂದೆಲ್ಲ ಕೆಮಿಕಲ್ಸು ನಮ್ಮ ಬಾಡಿಗೆ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಇಂಥದ್ರಿಂದ ಕ್ಯಾನ್ಸರು ಉಂಟಾದರೆ ಅದರಲ್ಲೇನು ಆಶ್ಚರ್ಯ ಇಲ್ಲ. ನಾನು ಹೇಳಿದೆ ಈ ಫುಡ್ಡು ಪ್ರಿಸರ್ವೇಟಿವ್ಸು ಆ್ಯಡ್ ಮಾಡ್ತೀವಲ್ಲ, ಹಾಗೆ ಇನ್ನೊಂದು ಐಟಮು ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಉಪ್ಪಿನಕಾಯಲ್ಲಿ ಉಪ್ಪಿನಕಾಯಿ ಹಾಕಿಟ್ಬಿಟ್ರೆ ಅದು ವರ್ಷಗಟ್ಟಲೆ ಇಟ್ಕೋತಾರೆ ಕೆಲವರು, ಮತ್ತು ನೀವು ರೆಡಿಮೇಡ್ ಉಪ್ಪಿನಕಾಯಿ ಇದ್ದರೆ ಅದು ಕೆಡಬಾರ್ದು ಅಂದ್ಬಿಟ್ಟು ಅದಕ್ಕೂ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಸೊ ಈ ಉಪ್ಪಿನಕಾಯಿಯಿಂದ ಅನ್ನನಾಳದ ಕ್ಯಾನ್ಸರು, ಜಠರದ ಕ್ಯಾನ್ಸರು ಉಂಟಾಗ್ಬೋದು. ಸೊ ಈ ಉಪ್ಪಿನಕಾಯಿ ಕಳ್ತಿದೆಯಾ ಅಂತ ನೋಡ್ತಾರಲ್ವಾ, ಸೊ ಆ್ಯಕ್ಚುಲಿ ಅದು ಕಳೀತಾ ಇರಲ್ಲ, ಸ್ವಲ್ಪ ಕೊಳಿತಾ ಇರುತ್ತೆ. ಇದು ವರ್ಷಗಟ್ಟಲೆ ಇಟ್ಕೊಂಡು ಉಪ್ಪಿನಕಾಯಿನ ತಿಂತೀವಲ್ಲ, ಕೆಲವು ಸತಿ ನೀವು ನೋಡಿ ಉಪ್ಪಿನಕಾಯಿ ಒಂಚೂರು ಆಚೆ ಇಟ್ಬಿಟ್ರೆ ಫ್ರಿಜ್ಜಿಂದ ಒಳಗೆ ಆಚೆ ತೆಗಿತಾ ಇದ್ದರೆ ಅದು ಫಂಗಸ್ ಬಂದೇ ಬಿಡುತ್ತೆ. ಸೊ 4 ದಿವಸಕ್ಕೆ ಫಂಗಸ್ ಬರುತ್ತೆ. ಇನ್ನು ನಮಗೆ ಕಾಣದೇ ಇರೋಂಥ ಅನೇಕ ಅದರಲ್ಲಿ ನೈಟ್ರೈಟ್ಸು, ನೈಟ್ರೋಸಾಮಿನ್ಸು ಅಂತ ಕೆಲವು ಕೆಮಿಕಲ್ಸು ಉಪ್ಪಿನಕಾಯಲ್ಲೂ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಕಂಟಿನ್ಯೂಸ್ ಕೆಲವರು 2-3 ಸತಿ ಉಪ್ಪಿನಕಾಯಿ ತಿಂತಾರೆ, ಕಂಟಿನ್ಯೂಸ್ ಯೂಸೇಜು, ಅದರಿಂದ ಏನಾಗುತ್ತೆ ಕ್ಯಾನ್ಸರು ಉಂಟಾಗತ್ತೆ. ಈ ಆಹಾರದಿಂದ ಉಂಟಾಗುವಂಥ ಕ್ಯಾನ್ಸರ್ಸು ಯೂಶ್ವಲಿ ಅನ್ನನಾಳದ ಕ್ಯಾನ್ಸರು, ಜಠರದ ಕ್ಯಾನ್ಸರು, ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ನಾವು ಈ ಆಹಾರನ ಕಾರಣ ಇರ್ಬೋದು ಅಂತ ಯೋಚನೆ ಮಾಡ್ತೀವಿ. ಮತ್ತು ಈ ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಇನ್ನೊಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರು ಏನಂತಂದರೆ ರೆಡ್ ಮೀಟ್ ಅಂತ ಹೇಳ್ತೀವಿ. ಸೊ ಈ ಮಾಂಸಾಹಾರದಲ್ಲಿ ನಾವು ಈ ರೆಡ್ ಮೀಟ್ ಮತ್ತು ಲೀನ್ ಮೀಟ್ ಅಂತ ಹೇಳ್ತೀವಿ. ಸೊ ಲೀನ್ ಮೀಟ್ ಅಂದರೆ ಲೈಟ್ ಮೀಟ್ ಅಂತ, ಅಂದರೆ ಅದರಲ್ಲಿ ಯೂಶ್ವಲಿ ನಾವು ಚಿಕನ್ನು, ಫಿಶ್ಶು ಮತ್ತು ಎಗ್ನ ನಾವು ಲೀನ್ ಮೀಟ್ ಅಂತ ಹೇಳ್ತೀವಿ. ಮತ್ತು ಈ
ಗೋಮಾಂಸ, ಹಂದಿ ಮಾಂಸ, ಮತ್ತು ಈ ಮಟನ್, ಕುರಿ ಮೇಕೆ ಮಟನ್ಗೆ ನಾವು ಯೂಶಲಿ ರೆಡ್ ಮೀಟ್ ಅಂತ ಹೇಳ್ತೀವಿ. ಸೊ ಈ ಪ್ರಾಸೆಸ್ಡ್ ಫುಡ್ಡು, ನಮ್ಮ ಇಂಡಿಯಾದಲ್ಲಿ ನಾವು ಯೂಶಲಿ ಫ್ರೆಶ್ ಮೀಟ್ನೇ ಯೂಸ್ ಮಾಡ್ತೀವಿ, ಬಟ್ ಅಬ್ರಾಡಲ್ಲಿ ತುಂಬ ವೆಸ್ಟರ್ನ್ ಕಂಟ್ರೀಸಲ್ಲಿ ಈ ಸಾಸೇಜಸ್ ಅಂತ ಮೀಟ್ನ ರೆಡಿ ಟು ಯೂಸ್ ಮೀಟ್ನ ಯೂಸ್ ಮಾಡ್ತಾರೆ. ಸೊ ಇಂಥ ಪ್ರಾಸೆಸ್ಡ್ ಮೀಟ್ ಅಂದರೆ ಅದು ಎಷ್ಟೋ ತಿಂಗಳ ಹಿಂದೆ ಅದು ಫ್ಯಾಕ್ಟ್ರಿಲಿ ಪ್ರಾಸೆಸ್ ಮಾಡಿ ರೆಡಿ ಟು ಇಟ್ ಟಿನ್ಸಲ್ಲಿ ಎಲ್ಲ ಬರುತ್ತಲ್ಲ, ಸೊ ಅಂಥ ಪ್ರಾಸೆಸ್ಡ್ ಮೀಟಲ್ಲಿ ಜಾಸ್ತಿ ಕೆಮಿಕಲ್ಸ್ ಇರುತ್ತೆ. ಮತ್ತು ಈ ಅನಿಮಲ್ ಫ್ಯಾಟಲ್ಲಿ ಈ ರೆಡ್ ಮೀಟಲ್ಲೇ ಅಂದರೆ ದಿನಕ್ಕೆ ನಾವು 50 ಗ್ರಾಮ್ಗಿಂತ ಜಾಸ್ತಿ ಈ ಮಟನ್ನು ಅಥವಾ ಬೀಫು, ಪೋರ್ಕು ಇದನ್ನು ತಿಂದರೆ ಇದರಿಂದ ದೊಡ್ಡ ಕರುಳಿನ ಕ್ಯಾನ್ಸರ್ ಉಂಟಾಗುತ್ತೆ ಅಂತ ಅನೇಕ ಸ್ಟಡೀಸಲ್ಲಿ ಹೇಳಿದ್ದಾರೆ. ಬಟ್ ಈ ಚಿಕನ್ನು ಮತ್ತು ಫಿಶ್ಶು ಆ್ಯಕ್ಚುಲಿ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸಹ ಹೇಳ್ತಾರೆ. ಸೊ ಇಷ್ಟೆಲ್ಲ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಇದೆಲ್ಲ ಕಾರ್ಸಿನೋಜನ್ಸ್ ಬಗ್ಗೆ, ಅಂದರೆ ಕ್ಯಾನ್ಸರ್ ಉಂಟು ಮಾಡೋಂಥ ಕೆಮಿಕಲ್ಸು. ಸೊ ಹೇಗೆ ಈ ಆಹಾರದಲ್ಲಿರೋ ಕೆಮಿಕಲ್ಸು ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂದರೆ ಅನ್ನನಾಳದ ಲೈನಿಂಗ್ ಇರುತ್ತಲ್ಲ ಜಠರ, ಅನ್ನನಾಳದ ಲೈನಿಂಗ್ಗೆ ಆ ಕೆಮಿಕಲ್ಸು ಡ್ಯಾಮೇಜ್ ಮಾಡುತ್ತೆ. ಮತ್ತು ಈವನ್ ಲಿವರ್ ಕ್ಯಾನ್ಸರು ಸಹ ಉಂಟಾಗ್ಬೋದು. ಸೊ ಇದರಿಂದ ಅನೇಕ ಜೀವಕೋಶಗಳ DNA ಇರುತ್ತಲ್ಲ ಜೀನ್ಸು, ಆ ಜೀನ್ಸ್ಗೇನೆ ಡ್ಯಾಮೇಜ್ ಮಾಡುತ್ತೆ. ಅವನ್ನ ನಾವು ಜೀನೋಟಾಕ್ಸಿಕ್ ಅಂತ ಹೇಳ್ತೀವಿ. ನಮ್ಮ ಇಡೀ ದೇಹನ ಕಂಟ್ರೋಲ್ ಮಾಡೋಕ್ಕೆ ಬ್ರೈನ್ ಹೇಗಿರುತ್ತೋ ಹಾಗೆ ನಮ್ಮ ಸೆಲ್ಸು, ಒಂದೊಂದು ಜೀವಕೋಶನೂ ಕಂಟ್ರೋಲ್ ಮಾಡೋಕ್ಕೆ ಸೆಲ್ಸ್ ಒಳಗಡೆ DNA ಅಥವಾ ನ್ಯೂಕ್ಲಿಯಸ್ ಅಂತ ಇರುತ್ತಲ್ಲ. ಸೊ ಈ DNA ಅಥವಾ ಜೀನ್ಸ್ನ ಈ ಕೆಮಿಕಲ್ಸು ಡ್ಯಾಮೇಜ್ ಮಾಡುತ್ತೆ. ಸೊ ಡ್ಯಾಮೇಜ್ ಮಾಡೋದ್ರಿಂದ ಆ ನಾರ್ಮಲಾಗಿ ಕೆಲಸ ಮಾಡ್ತಾ ಇದ್ದಿದ್ದ ಜೀವಕೋಶ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗಿಬಿಡುತ್ತೆ, ಮತ್ತು ಅನ್ಕಂಟ್ರೋಲ್ಡ್ ಆಗಿ ಅದು ಬೆಳ್ಕೋತಾ ಹೋಗುತ್ತೆ. ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದು ಈ ಕಾರ್ಸಿನೋಜನ್ಸ್ ಅಂದರೆ ತಾವಾಗೆ ಕ್ಯಾನ್ಸರ್ನ ಉಂಟು ಮಾಡೋ ಅಂಥ ಆಹಾರಗಳ ಬಗ್ಗೆ ತಿಳ್ಕೊಂಡ್ವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ, ಹಾಗೆ ಕ್ಯಾನ್ಸರ್ ಪ್ರೊಮೋಟಿಂಗ್ ಫುಡ್ಸ್ ಯಾವುದು ಅಂತ. ಏನೇ ಫುಡ್ಡು ಎಕ್ಸ್ಟ್ರಾ ತಿಂದ್ರೂ ನಮಗೆ ಅದು ಬಾಡಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ನಮ್ಮ ದೇಹದಲ್ಲಿ ಬೊಜ್ಜಾಗಿ ಅದು ಕನ್ವರ್ಟ್ ಆಗಿಬಿಡುತ್ತೆ. ಸೊ ಈ ದೇಹದಲ್ಲಿ ಬೊಜ್ಜು ಉಂಟಾದರೆ ಎಕ್ಸ್ಟ್ರಾ ಅದು ನೋಡೋಕ್ಕಷ್ಟೇ ವಿಚಿತ್ರ ಅಷ್ಟೇ ಅಲ್ಲ, ಆದರೆ ಅದರಿಂದ ಆ ಫ್ಯಾಟಲ್ಲಿ ಅದು ಅನೇಕ ಕೆಮಿಕಲ್ಸ್ನ ಸೆಕ್ರೀಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಸೈಟೋಕೈನ್ಸ್ ಅಂತ ಹೇಳ್ತೀವಿ, ಗ್ರೋತ್ ಫ್ಯಾಕ್ಟರ್ಸ್ ಅಂತ. ಸೊ ಅದರಿಂದ ಉತ್ಪತ್ತಿ ಆಗುವಂಥ ಕೆಮಿಕಲ್ಸು ಇಂಥ ಕ್ಯಾನ್ಸರ್ಗಳು ಬೇರೆ ಕಾರಣದಿಂದ ಕ್ಯಾನ್ಸರ್ ಉಂಟಾಗಿರೋದಕ್ಕೆ ಆಹಾರ ಆಗುತ್ತೆ, ಗೊಬ್ಬರ ಆಗುತ್ತೆ. ಸೊ ಇದರಿಂದ ಬೇರೆ ಕ್ಯಾನ್ಸರ್ಗಳು ಬೆಳೆಯೋಕ್ಕೆ ಸುಲಭ ಆಗುತ್ತೆ. ಸೊ ಓವರ್ ಈಟಿಂಗು, ಅದರಿಂದ ಉಂಟಾಗುವಂಥ ಬೊಜ್ಜು, ದೇಹದ ತೂಕ ಜಾಸ್ತಿ ಇರೋದೇ ಅನೇಕ ಕ್ಯಾನ್ಸರ್ಗಳಿಗೆ ಕಾರಣ ಆಗುತ್ತೆ. ಸೊ ನಾವು ತಿನ್ನೋ ಆಹಾರದಿಂದ ನಮಗೆ ಬೊಜ್ಜು ಬರ್ತಾ ಇದ್ರೆ ನಮ್ಮ ಅಪಿಯರೆನ್ಸ್ ಒಂದೇ ಎಫೆಕ್ಟ್ ಆಗಲ್ಲ, ಅಂದರೆ ನೋಡೋಕ್ಕಷ್ಟೇ ನಾವು ಗುಂಡುಗುಂಡಾಗಲ್ಲ, ಆದರೆ ಅದು ನಮ್ಮ ಬಾಡಿನೇ ವೀಕ್ ಮಾಡ್ಕೋತಾ ಬರುತ್ತೆ. ಮತ್ತು ದೇಹದ ಬೊಜ್ಜು ಜಾಸ್ತಿ ಆದರೆ ನಮ್ಮ ಇಮ್ಯೂನ್ ಸಿಸ್ಟಮ್, ನಮ್ಮ ಬಾಡಿಲಿ ಒಂದು ಇಮ್ಯುನಿಟಿ ಇರುತ್ತಲ್ಲ, ಅದು ಸಹ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಸಹ ಕ್ಯಾನ್ಸರು ಬೆಳವಣಿಗೆ ಆಗ್ತಾ ಬರುತ್ತೆ. ಸೊ ಇಷ್ಟೆಲ್ಲ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ ವೀಕ್ಷಕರೇ. ಇವತ್ತು ನಮ್ಮ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ಉಂಟು ಮಾಡೋಂಥ ಕೆಮಿಕಲ್ಸು, ಕಾರ್ಸಿನೋಜನ್ಸ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಕ್ಯಾನ್ಸರ್ ಪ್ರೊಮೋಟಿಂಗ್ ಫುಡ್ಡು, ನಾವು ಯಾವುದೇ ಜಂಕ್ ಫುಡ್ ತಿನ್ನಲಿ ಅಥವಾ ಈವನ್ ಮನೆಯಲ್ಲಿ ಮಾಡಿರೋ ಅನ್ನ ಸಾರೇ ತುಂಬ ಜಾಸ್ತಿ ಕ್ವಾಂಟಿಟೀಲಿ ನಾವು ತಿಂದರೂ ಸಹ, ಮತ್ತು ನಾವು ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಲೇ ಬರೀ ಊಟ ಮಾಡೋದು, ಮಲ್ಕೊಳ್ಳೋದು ಈ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಲೇ ದೇಹದ ತೂಕ ಹೆಚ್ಚಾದರೂ ಸಹ ಅದರಿಂದ ಕ್ಯಾನ್ಸರ್ ಉಂಟಾಗ್ಬೋದು. ಸೊ ಹಾಗಂತ ನೀವು ಕೇಳ್ಬೋದು, ನಾವೇನು ಸನ್ಯಾಸಿಗಳ, ನಾವು ಊಟ ಮಾಡದೆ ಇರೋಕ್ಕಾಗತ್ತಾ, ಈ ಹೋಟ್ಲಲ್ಲೇ ಹಾಗಾದರೆ ತಿನ್ನಬಾರ್ದ ಅಂತ ಕೇಳ್ಬೋದು ನೀವು. ನಾವು ಸನ್ಯಾಸಿಗಳಲ್ಲ, ನಾವು ಊಟ ಮಾಡಲೇಬೇಕು. ನಾವು ಊಟ ಯಾಕೆ ಮಾಡಬೇಕಂದ್ರೆ ನಾವು ಬದುಕಲಿಕ್ಕೋಸ್ಕರ ಊಟ ಮಾಡಬೇಕು, ಬರೀ ತಿನ್ನಲಿಕ್ಕೋಸ್ಕರನೇ ಬದುಕಬಾರ್ದು. ನಾವು ಊಟನ ಮಿತಿಯಾಗಿ, ಇತಿ ಮಿತಿಯಲ್ಲಿ ಒಂದು ಸಮತೋಲನ ಆಹಾರವನ್ನು ಯೂಶಲಿ ಊಟ ಮಾಡಬೇಕು. ಏನೋ ತುಂಬ ಪಾರ್ಟಿ, ಯಾವುದೋ ಒಂದು ಹಬ್ಬ ಹರಿದಿನ ಏನೋ ಪಾರ್ಟಿ ಇದೆ ಅಂತಂದರೆ ಅಪರೂಪಕ್ಕೆ ಒಂದ್ಸತಿ ಹೋಟ್ಲಲ್ಲಿ ತಿನ್ನೋದು ಅಥವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದು ಒಂದು ಇತಿ ಮಿತಿಯಲ್ಲಿದ್ದರೆ ಅದು ಒಳ್ಳೆಯದಾಗಿರುತ್ತೆ, ಬಟ್ ಅದು ಮಿತಿ ಮೀರಿ ದಿನಾ ಪಾರ್ಟಿನೇ ಆಗಿಬಿಟ್ರೆ, ದಿನಾ ಹೋಟ್ಲಲ್ಲೇ ತಿನ್ನೋದು ಅಂತ ಆಗಿಬಿಟ್ರೆ ಆವಾಗ ಅದು ದೇಹದ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ಸೊ ಈ ವಿಷಯಗಳೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಇನ್ನೂ ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನಾನು ಬರೆದಿರೋಂಥ ಬುಕ್ಕು ಕ್ಯಾನ್ಸರ್ಗೆ ಆನ್ಸರ್ನ ಖಂಡಿತ ಓದಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.